ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ಒಂದು ಕಡೆ ಹೋಗಿದ್ವಿ ನಾವು ಒಂದು ದೇವಸ್ಥಾನಕ್ಕೆ ಆ ಒಂದು ವಿಡಿಯೋನ ಶೇರ್ ಇದ್ದೀನಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಆ ಒಂದು ದೇವಸ್ಥಾನದ ಬಾಗಿಲು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತಲೆ ಎತ್ತಿ ಮೇಲೆ ನೋಡಬೇಕು ಅಷ್ಟು ಎತ್ತರವಾಗಿದೆ ಎರಡು ಸೈಡ್ ಬಾಗಿಲುಗಳು ಅದೇ ರೀತಿಯಾಗಿ ಇದ್ದಾವೆ ಎಲ್ಲಿ ನೋಡಿದರೂ ಇದೇ ರೀತಿಯಾದ ಬಾಗಿಲುಗಳೇ ಇದ್ದಾವೆ ಈ ಒಂದು ದೇವಸ್ಥಾನ ಅಂತೂ ಎರಡು ಕಣ್ಣು ಸಹ ನೋಡೋದಿಕ್ಕೆ ಸಾಲದು ಅಂತಾನೆ ಹೇಳ್ಬೋದು ಅಷ್ಟು ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಅಂತಾನೆ ಹೇಳ್ತೀನಿ ನೋಡಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಸವಣ್ಣ ಇದೆ ಬಹಳ ಜನ ಭಕ್ತಾದಿಗಳು ಸಹ ಬರ್ತಾ ಇದ್ದರು ಇದು ಒಂದು ಶ್ರೀ ವೀರಭದ್ರೇಶ್ವರ ಭದ್ರಕ ವೀರಭದ್ರೇಶ್ವರ ದೇವಸ್ಥಾನ ಮತ್ತೆ ಭದ್ರಕಾಳಿ ಅಮ್ಮನವರು ಸಹ ಜೊತೆಗಿರುವಂತಹ ದೇವಸ್ಥಾನ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲ್ಲಲ್ಲಿ ಮಾಡಿದರೆ ಕ ಒಳಗಡೆ ಹೋದ್ರಂತೂ ಹೊರಗಡೆ ಬರೋದಕ್ಕೆ ಮನಸ್ಸೇ ಆಗೋದಿಲ್ಲ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿದೆ ಈ ಒಂದು ದೇವಸ್ಥಾನ ಅಂತ ಹೇಳ್ತೀನಿ ನಾವು ನಮ್ಮ ಮನೆ ದೇವರ ದರ್ಶನ ಮುಗಿಸ್ಕೊಂಡು ಬರುವಾಗ ಇದು ದಾರಿಯಲ್ಲಿ ಸಿಗುತ್ತೆ ಈ ದೇವಸ್ಥಾನ ಅದನ್ನ ನಾವು ಹಂಗೆ ಒಳಗಡೆ ಹೋಗಿ ಎಲ್ಲನೂ ಸಹ ನೋಡ್ಕೊಂಡ್ಬಂದ್ವಿ ಆ ಒಂದು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಆಮೇಲೆ ಬನ್ನಿ ನಾ ನೋಡಿ ಈ ಒಂದು ದೇವಸ್ಥಾನ ತೋರಿಸ್ತೀನಿ ನೋಡಿ ನಾನು ಒಳಗಡೆ ಎಲ್ಲ ನಾವು ಬಂದು ನಾವು ಹೋಗೋ ಟೈಮಿಗೆ ಸರಿಯಾಗಿ ಆರು ಗಂಟೆ ಟೈಮಲ್ಲಿ ಸರಿಯಾಗಿ ಮಹಾಪೂಜೆ ಮಂಗಳಾರತಿ ಅದೆಲ್ಲ ನಡೀತಾ ಇತ್ತು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೊರಗಡೆ ಬಂದ್ವಿ ಅಲ್ಲಿ ಫೋಟೋನ ವೀಡಿಯೋನ ಎಲ್ಲ ಅಲೋ ಹಾಗಿಲ್ಲ ಯಾರೂ ತೆಗಿಬೇಡಿ ಅಂತಂದು ಹೇಳಿಬಿಟ್ಟು ಬೋರ್ಡ್ ಹಾಕಿದ್ರು ಹಾಗಾಗಿಬಿಟ್ಟು ಒಳಗಡೆದೇನು ಸಹ ನಾನು ಮಾಡಿಲ್ಲ ನಾನು ವೀಡಿಯೋನ ಫೋಟೋ ಅದೆಲ್ಲ ತೆಗೆದಿಲ್ಲ ಒಳಗಡೆ ಅದು ಇದು ನೋಡಿ ಗಣಪತಿ ದೇವಸ್ಥಾನ ಇದು ಇದು ಹೊರಗಡೆದೇ ನಾನು ಆ್ಯಕ್ಚುಲಿ ಹೊರಗಡೆನೇ ಎಲ್ಲನೂ ವೀಡಿಯೋ ಮಾಡಿದ್ದೀನಿ ಒಳಗಡೆ ಯಾವುದೇ ರೀತಿ ಪೂಜೆ ಇದೆ ಅದೆಲ್ಲನೂ ವಿಡಿಯೋ ಮಾಡಿಲ್ಲ ಇದು ನೋಡಿ ಇದು ನಾಗ ಕುಲ ಅಂತಂದೇನ ಇದೆ ಇದೊಂದು ದೇವಸ್ಥಾನ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ದೇವಸ್ಥಾನ ಅಂತು ಒಳಗಡೆ ಎಲ್ಲನೂ ಸಹ ಬಂಡೆ ಕಲ್ಲುಗಳಿಂದಲೇ ಮಾಡಿದ್ದಾರೆ ದೇವಸ್ಥಾನನೂ ಅಷ್ಟೇ ಒಳಗಡೆ ಹೋದ್ರಂತೂ ಹೊರ ಬರೋದಿಕ್ಕೆ ಮನಸ್ಸೇ ಆಗೋದಿಲ್ಲ ಅಂತ ಹೇಳ್ತೀನಿ ಆಮೇಲೆ ಈ ಒಂದು ದೇವ್ಸ್ ದೇವಸ್ಥಾನದಲ್ಲಿ ಮೂರು ಟೈಮು ಸಹ ಅಂದರೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಮತ್ತು ಸಂಜೆ ಆರು ಗಂಟೆಯಲ್ಲೂ ಸಹ ಪ್ರಸಾದ ವ್ಯವಸ್ಥೆ ಇದೆ ಇದು ಬಂದಿರುವಂಥ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆನೂ ಇದೆ ವಾ ಆಮೇಲೆ ಪಾರ್ಕಿಂಗು ಅಷ್ಟೇ ತುಂಬ ಜಾಗ ಇದೆ ತುಂಬ ವಿಶಾಲವಾಗಿ ಜಾಗ ಇದೆ ಈ ಒಂದು ದೇವಸ್ಥಾನನ ಇದ್ರೊಳಗಡೆ ಹೋಗಿ ನಾವು ಹೇಗೆ ಎರಡು ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ನಮಗೆ ಗೊತ್ತಾಗಲಿಲ್ಲ ಹೇಗೆ ಎರಡು ಗಂಟೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಭಾಳ ದೊಡ್ಡ ದೇವಸ್ಥಾನ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಾವು ಬ ಹೊರಡೋ ಅಷ್ಟೊತ್ತಿಗೆ ಅಲ್ಲೇ ಸಂಜೆ ಆಗಿತ್ತಲ್ವ ಆರೂವರೆ ಏಳು ಗಂಟೆ ಆಗಿತ್ತು ಆ ಸಮಯದಲ್ಲಿ ನೋಡಿ ಎಲ್ಲನೂ ಸಹ ಲೈಟ್ ಎಲ್ಲನೂ ಸಹ ಆನ್ ಮಾಡಿದ್ರು ತುಂಬ ಚೆನ್ನಾಗಿದೆ ಲೈಟಿಂಗ್ಸಿಂದಂತೂ ದೇವಸ್ಥಾನ ಅಂತೂ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲಿ ನೋಡಿದರೂ ಇದೇ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ಬಾಗಿಲುಗಳೇ ಇದ್ದಾವೆ ದಪ್ಪ ಸೈಜ್ ನೋಡಿ ಯಾವ ರೀತಿ ಇದ್ದಾವೆ ಅಂತಂದು ಹೇಳಿಬಿಟ್ಟು ಬಾಗಿಲುಗಳು ಇಲ್ಲಿ ಆಮೇಲೆ ನೋಡಿ ಆಮೇಲೆ ಇಲ್ಲಿನೂ ಒಂದು ಬಾವಿ ಇದೆ ಆಮೇಲೆ ವ್ಯವಸ್ಥೆನೂ ಅಷ್ಟೇ ತುಂಬ ಕ್ಲೀನ್ ಅಂದರೆ ಆಗಿದೆ. ದೇವಸ್ಥಾನದ ಆವರಣದಲ್ಲಿನೂ ಅಷ್ಟೇ ಒಂಥರ ಪ್ರಶಾಂತವಾಗಿ ಕೂಲಾಗಿದೆ ಆಮೇಲೆ ನೋಡಿ ಎಲ್ಲಿನೂ ಸಹ ಒಂದು ಸ್ವಲ್ಪನೂ ಸಹ ಗಲೀಜು ಏನಿಲ್ಲ ಅಷ್ಟು ಚೆನ್ನಾಗಿದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಅದೃಷ್ಟನ ಏನೋ ಅಂತಲೇ ಹೇಳ್ಬೋದು ನಾವು ಒಳ್ಳೆಯ ಪೂಜೆ ಟೈಮಿಗೆ ಸರಿಯಾಗಿ ನಾವು ಹೋದ್ವಿ ಅಲ್ಲಿಗೆ ನೋಡಿ ಲೈಟಿಂಗ್ಸ್ನೆಲ್ಲನೂ ಸಹ ಆನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲೊಂದು ಬಾವಿ ಇದೆ ನನ್ನ ಮಗ ನನ್ನ ನನ್ನ ಇಬ್ಬರು ಸಹ ನೋಡ್ತಾ ಇದ್ದರು ಒಳಗಡೆ ನೀರು ಎಷ್ಟಿದೆ ಅಂತಂದು ಹೇಳಿಬಿಟ್ಟು ನೋಡಿ ನೀರು ಇದೆ ಇದು ಇದರಲ್ಲಿ ನೀರು ಸಹ ಇದೆ ಆಮೇಲೆ ಇಲ್ಲಿನೇ ಸಹ ಭೈರವ ಸ್ವಾಮಿ ದೇವ್ರದ್ದು ಸಹ ಇದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಭೈರವ ಸ್ವಾಮಿ ದೇವರು ಇದೆ ಇಲ್ಲಿ ಆಮೇಲೆ ಗಣಪತಿ ದೇವಸ್ಥಾನವೂ ಸಹ ಇದೆ ಕಾಳಮ್ಮ ದೇವಸ್ಥಾನನೂ ಸಹ ಇದೆ ಇಲ್ಲಿ ಅಷ್ಟೇ ಪಾರ್ಕು ಆಮೇಲೆ ಗಿಡಗಳು ಎಲ್ಲನೂ ಸಹ ತುಂಬ ಚೆನ್ನಾಗಿ ಮಾಡಿದರು ಫೋಟೋ ತ ಫೋಟೋ ತೆಗೆಯೋದಿಕ್ಕೆ ಶೂಟಿಂಗ್ ಅದಕ್ಕೆ ಅದಕ್ಕೆಲ್ಲದಕ್ಕೂ ಸಹ ತುಂಬ ಚೆನ್ನಾಗಿತ್ತು ಎಲ್ಲರೂ ಸಹ ಯಾರು ಬಂದಿರೋರು ಎಲ್ಲರೂ ಸಹ ಫೋಟೋ ತೆಗೆದು ಫೋಟೋ ತೆಗೆಯೋದೇ ಮಾಡ್ತಾಯಿದ್ರು ನೋಡಿ ಆಮೇಲೆ ಹೊರಗಡೆ ಎಂಟ್ರೆನ್ಸ್ ಬಾಗಿಲಿಗೆ ನೋಡಿ ಆಮೇದು ಕಲ್ಲಿನಲ್ಲಿನೇ ಸಹ ಕೆತ್ತಿದ್ದಾರೆ ಆಮೆ ಚಿತ್ರದ್ದು ಆಮೇಲೆ ಫುಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಹೊರಗೆ ಎಂಟ್ರೆನ್ಸ್ ಇದು ಹೊರಗೆ ಎಂಟ್ರೆನ್ಸು ಸಹ ಈ ರೀತಿಯಾಗಿ ಇದೆ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಮಗೆ ದರ್ಶನ ಮಾಡಿದ್ದು ತುಂಬಾ ಸಂತೋಷ ಆಯಿತು ನೋಡಿ ಯಾವ ರೀತಿ ಎಲ್ಲ ಎಲ್ಲ ಇದೆ ಆಮೇಲೆ ಪಾರ್ಕು ಅಷ್ಟೇ ಎಲ್ಲಿ ನೋಡಿದ್ರೂ ಸಹ ಹೊಸ 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 ಥರ ಎಲ್ಲ ರೀತಿಯಾದಂತಹ ಗಿಡಗಳನ್ನು ಎಲ್ಲನೂ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬಂದಿರೋರಿಗಂತೂ ಇಲ್ಲಿಂದ ಬಿಟ್ಟು ಹೋಗೋದಿಕ್ಕೆ ಮನಸೇ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಆರಾಮ ಒಂದು ದಿನ ಆರಾಮಾಗಿ ಸ್ಪೆಂಡ್ ಮಾಡಿ ಬರ್ಬೋದು ಆಮೇಲೆ ಇಲ್ಲಿ ಪ್ರಸಾದನೂ ಅಷ್ಟೇ ಉಪ್ಪಿಟ್ಟು ಕೊಟ್ಟರು ಬಿಸಿ ಉಪ್ಪಿಟ್ಟು ನನಗೆ ಉಪ್ಪಿಟ್ಟು ಟೀ ಕಾಫಿ ಎಲ್ಲನೂ ಇತ್ತು ನನಗೆ ಇಲ್ಲಿ ನೆನಪಾಯಿತಪ್ಪ ಅಂದ್ರೆ ನಾನು ಕುಕ್ಕೆ ಸುಬ್ರಹ್ಮಣ್ಯಲಿ ಹೋದಾಗ ಅಲ್ಲಿನೂ ಸಹ ಅದೇ ರೀತಿ ಉಪ್ಪಿಟ್ಟು ಅವಲಕ್ಕಿ ಮೊಸರು ಅವಲಕ್ಕಿ ಮಜ್ಜಿಗೆನೋ ಹಾಕಿದ್ರು ಮೊಸರು ಅವಲಕ್ಕಿ ಅಂತ ಇರಬೇಕು ಪ್ರಸಾದ ಅದನ್ನು ತಿಂದಿದ್ದು ನೆನಪಾಯಿತು ಅದಕ್ಕಿಂತಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಉಪ್ಪಿಟ್ಟು ಅಷ್ಟು ಚೆನ್ನಾಗಿತ್ತು ಮಧ್ಯಾ ಸಂಜೆ ಅಲ್ವಾ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದರು ಆಮೇಲೆ ಬೆಳಗ್ಗೆಯೂ ಅಷ್ಟೇ ಊಟ ಇರುತ್ತಂತೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿಯೂ ಊಟ ಇರುತ್ತಂತೆ ಇಲ್ಲಿ ಆಮೇಲೆ ನೋಡಿ ನಾವು ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಟವಿ ನಾವು ಇದು ಹೊರಗಡೆ ಎಂಟ್ರೆನ್ಸ್ ಇದು ಗೇಟ್ ಇದು ನೋಡಬೇಕು ಅಂತ ಅನಿಸುತ್ತೆ ಬಿಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನನೂ ಈ ಒಂದು ದೇವಸ್ಥಾನ ಹರಿಹರದಿಂದ ಈ ಕಡೆ ಮಲೇಬೆನ್ನೂರಿಂದ ಆ ಕಡೆ ಬರುತ್ತೆ ಫ್ರೆಂಡ್ಸ್ ಮಲೇಬೆನ್ನೂರು ಮತ್ತು ಹರಿಹರದ ಮಧ್ಯ ಭಾಗದಲ್ಲಿ ಬರುತ್ತೆ ಈ ಒಂದು ದೇವಸ್ಥಾನ ಮೇನ್ ರೋಡಲ್ಲೇ ಇದೆ ಇದು ಯಾರು ಬೇಕಾದರೂ ಆ ಒಂದು ರೂಟಲ್ಲಿ ಹೋದರೆ ಆರಾಮಾಗಿ ಒಂದು ದರ್ಶನ ಮಾಡಿಕೊಂಡು ಬನ್ನಿ ನೋಡಿ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರೇಶ್ವರ ದೇವಾಲಯ ವೀರಭದ್ರೇಶ್ವರ ದೇವಾಲಯ ಅಂತಂದು ಹೇಳ್ಬಿಟ್ಟು ಹಾಕಿದ್ದಾರೆ ಮೇನ್ ರೋಡಲ್ಲೇ ಇರೋದ್ರಿಂದ ಆರಾಮವಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಇದು ಹೊರಗಡೆ ಎಂಟ್ರೆನ್ಸ್ ಇದು ಎಲ್ಲನೂ ಸಹ ಲೈಟಿಂಗ್ಸ್ ಎಲ್ಲನೂ ಆನ್ ಆಗಿತ್ತು ಇಲ್ಲಿ ಹೊರಗಡೆ ಈ ಮೇನ್ ಗಿದ್ರಿಂದ ನಿಂತ್ಕೊಂಡು ನೋಡಿದ್ರೇ ಫುಲ್ಲು ಒಳಗಿರುವಂಥ ದೇವರದ ಒಂದು ಗರ್ಭ ಗುಡಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಓಕೆ ಬಾಯ್ ಸಿ ಯು ಈ ಒಂದು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ